नमस्कार स्नेहितरे इवत्तु नानु उडुपी अथवा केरला स्टाइल अवियल हेग माडोदु अंत तोरिसिकोड्ता इदीनि मोदलिगे बांडलीली ओंदु अर्ध लीटरष्टु नीरन्नु हाकोंडिदीनि नीर कुद्दाद मेले ओंदु दोड्ड आलूगड्डेन हाकोता इदीनि मीडियम साइज हेच्चिकोंडिदीनि एल्ल तरकारीनु ओंदु एरडु क्यारेट ओंदु नुग्गेकायि हागे ओंदु 200 ग्राम अष्टु हुरुळिकायिन मीडियम साइज आगि कट माड्कोंडु हाकोंडिदीनि ಈಗಿದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಬೆರೆಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಒಂದು ಸತಿ ಕೈಯಾಡಿಸ್ಕೊಳ್ಳಿ ಉಪ್ಪನ್ನ ಬೆರೆಸ್ಕೊಂಡು ಅದಾದಮೇಲೆ ಒಂದು ಹಿಡಿ ಕರಿಬೇವಿನ ಸೊಪ್ಪನ್ನು ಬಾಂಡ್ಲಿಗೆ ಹಾಕುತ್ತಾ ಇದ್ದೀನಿ ಆಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆನ ಕೂಡ ಹಾಕುತ್ತಾ ಇದ್ದೀನಿ ಇದಕ್ಕೆ ಇದು ಒಂದು 10 ನಿಮಿಷದವರೆಗೂ ಚೆನ್ನಾಗಿ ಬೇಯಕ್ಕೆ ಬಿಡೋಣ ಈಗ ಮಸಾಲೆಗೆ ಒಂದು ಬಟ್ಲಷ್ಟು ಕಾಯಿತುರಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೂ ಒಂದು 8 ಹಸಿಮೆಣಸಿನಕಾಯಿನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ ನೋಡಿ ಈಗ ಇದು ನುಣ್ಣಗಾಗಿದೆ ಈಗ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ಈ ರುಬ್ಬಿದ ಮಸಾಲೆನ ನಾನು ಬಾಂಡ್ಲಿಗೆ ಹಾಕುತ್ತಾ ಇದ್ದೀನಿ ಬಾಂಡ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಈ ಮಿಕ್ಸರ್ ಜಾರ್ಗೆ ಇನ್ನೊಂದು ಬಟ್ಲಷ್ಟು ನೀರನ್ನು ಹಾಕ್ಕೊಂಡು ಉಳಿದ ಮಸಾಲೆ ಕೂಡ ನಾವು ಬಾಂಡ್ಲಿಗೆ ಬೆರೆಸ್ಕೊಳ್ಳೋಣ ಚೆನ್ನಾಗಿ ಈ ರೀತಿ ಮಿಶ್ರಣ ಮಾಡ್ಕೊಳ್ಳಿ ಇದು ಒಂದು 2 ನಿಮಿಷದವರೆಗೂ ಬೇಯಲಿ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಕೈಯಾಡಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಗ್ಗರಣೆಗೆ ಏನು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಸಣ್ಣ ಪ್ಯಾನಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ಜೀರಿಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಆಮೇಲೆ ಕೆಂಪು ಮೆಣಸಿನಕಾಯಿ ಒಂದು 4 ಮುರಿದು ಹಾಕ್ಕೊಳ್ಳಿ ಸ್ನೇಹಿತರೆ ಒಗ್ಗರಣೆ ತಯಾರಾಗಿದೆ ಬೇಳೆ ಸಾಂಬಾರ್ ಮಾಡಿ ಬೇಜಾರಾಗಿದೆ ಅಂದರೆ ಈ ರೀತಿ ಅವಿಯಲ್ ತಾವು ಮಾಡ್ಕೋಬಹುದು ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ ಗ್ಯಾಸನ್ನು ಆಫ್ ಮಾಡಿದ ಮೇಲೆ ಒಂದು 1/2 ಲೀಟ್ರಷ್ಟು ಗಟ್ಟಿ ಮೊಸರನ್ನು ಇದಕ್ಕೆ ಬೆರೆಸ್ಕೋತಾ ಇದ್ದೀನಿ ಇದನ್ನು ಬೆರೆಸ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಅದಾದಮೇಲೆ ನಾವೇನು ತಯಾರು ಮಾಡ್ಕೊಂಡಿದ್ವಿ ಒಗ್ಗರಣೆನ ಸಹ ಇದಕ್ಕೆ ಬೆರೆಸ್ಕೋತಾ ಇದ್ದೀನಿ ನೋಡಿ ಸ್ನೇಹಿತರೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋ ಅವಿಯಲ್ ತಯಾರಾಗಿದೆ ಇದನ್ನು ಸರ್ವಿಂಗ್ ಬೌಲ್ಗೆ ನೀವು ಹಾಕೋಬಹುದು ಅವಿಯಲ್ನ ಬಿಸಿ ಬಿಸಿ ಅನ್ನ ಹಾಗೂ ತುಪ್ಪದ ಜೊತೆ ನೀವು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಉಡುಪಿ ಹಾಗೂ ಕೇರಳ ಶೈಲಿಯ ಅವಿಯಲ್ ತಯಾರಾಗಿದೆ ಸ್ನೇಹಿತರೆ ಈ ವಿಡಿಯೋ ತಮಗೆಲ್ಲ ಇಷ್ಟ ಆದಲ್ಲಿ ಏನು ಮಾಡಬೇಕು ಅಂತ ಖಂಡಿತ ಗೊತ್ತೇ ಇದೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಟಣ್ ಅಂತ ಬೆಲ್ ಐಕನ್ ಕೂಡ ಒತ್ತಿ ನನ್ನ ಲೇಟೆಸ್ಟ್ ನೋಟಿಫಿಕೇಷನ್ಸ್ ತಮ್ಮವರೆಗೂ ತಲುಪತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ತಾವೆಲ್ಲ ಕಮೆಂಟ್ ಮಾಡೋದನ್ನು ಖಂಡಿತವಾಗಲೂ ಮರಿಬೇಡಿ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು